ಇತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ನಿರಂತರವಾಗಿ ಮಳೆಯಾಗ್ತಾ ಇದೆ. ಹೀಗಾಗಿ ಒಂದೊಂದೇ ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದ್ದಾವೆ. ಇದರ ಬೆನ್ನಲ್ಲೇ ಕೆರೆ ನದಿ ಸೇರಿದಂತೆ ಉಕ್ಕಿ ಹರಿತಾ ಇದ್ದಾವೆ. ಜನರು ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ ಅಂತ ಕೂಡ ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿದೆ. ನಿತ್ಯ ಕೂಡ ಸುರಿತಾ ಇರುವಂತಹ ಮಳೆಯಿಂದ ಜನಜೀವನ ಕೂಡ ಅಸ್ತವ್ಯಸ್ತವಾಗ್ತಾ ಇದೆ. ಮಳೆ ಹಿನ್ನೆಲೆ ಶಾಲಾ ಕಾಲೇಜುಗಳಿಗೆ ಕೂಡ ರಜೆಯನ್ನ ಮುಂದುವರಿಸಲಾಗಿದೆ. ಕುಮಾರಧಾರ ತುಂಬಿ ಹರಿತಾ ಇದೆ. ಹೀಗಾಗಿ ರಸ್ತೆ ಮೇಲೆ ಕೂಡ ನೀರು ಬಂದ್ಬಿಟ್ಟಿದೆ. ಸಾಕಷ್ಟು ವಾಹನ ಸವಾರರು ಜನರು ಸೇರಿದಂತೆ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಕುಕ್ಕೆ ಸುಬ್ರಹ್ಮಣ್ಯ ಮಂಜೇಶ್ವರ ರಸ್ತೆ ಸಂಪರ್ಕ ಕೂಡ ಕಡಿತ ಆಗ್ಬಿಟ್ಟಿದೆ. ಬೋಟ್ಗಳ ಮೂಲಕ ಜನರನ್ನ ರಸ್ತೆ ದಾಟಿಸಿದ್ದಾರೆ NDRF ಸಿಬ್ಬಂದಿ ಕೂಡ. ಈಗಾಗಲೇ ಅಲ್ಲಿ ರಸ್ತೆಗಳು ಕೂಡ ಜಲಾವೃತ ಆಗ್ಬಿಟ್ಟಿದ್ದಾವೆ. ತಗ್ಗು ಪ್ರದೇಶದಲ್ಲಿ ವಾಸಿಸ್ತಾ ಇರುವಂತಹ ಮನೆಗಳು ಕೂಡ ಜಲಾವೃತ ಆಗಿರುವಂಥದ್ದು, ಅನೇಕ ದೇವಸ್ಥಾನಗಳಿಗೂ ಕೂಡ ಜಲ ದಿಗ್ಬಂಧನ ಉಂಟಾಗಿದೆ. ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಹೆಚ್ಚಾಗ್ತಾ ಇರೋದ್ರಿಂದ ಒಂದು ಡ್ರೋನ್ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯವನ್ನ ಒಂದ್ ರೀತಿ ಮನೋಮೋಹಕವಾಗಿ ಕಾಣಿಸ್ತಾ ಇದೆ. ಆದ್ರೆ ಅಲ್ಲಿ ವಾಸಿಸ್ತಾ ಇರುವಂತ ಜನರಿಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದ್ದಾವೆ. ಈ ಡ್ರೋನ್ ಕ್ಯಾಮರಾದಲ್ಲಿ ಸೆರೆಯಾಗಿರುವಂತ ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ನದಿಗಳು ಈಗಾಗಲೇ ತುಂಬಿದ್ದಾವೆ. ಕುಕ್ಕೆ ಸುಬ್ರಹ್ಮಣ್ಯ ಮಂಜೇಶ್ವರ ರಸ್ತೆ ಕೂಡ ಸಂಪರ್ಕವನ್ನ ಕಳೆದುಕೊಂಡಿದೆ. ಹಾಗಾಗಿ ಜನರು ಸೇಫ್ ಆಗಿ ರೀಚ್ ಆಗಬೇಕು ಅಂತಂದ್ರೆ NDRF ಸಿಬ್ಬಂದಿನೇ ಅವರನ್ನ ಬೋಟ್ಗಳ ಮೂಲಕ ಸಾಗಿಸ್ತಾ ಇದ್ದಾರೆ. ಅವ್ರನ್ನ ಬೇರೆ ಕಡೆಗೆ ದಾಟಿಸ್ತಾ ಇದ್ದಾರೆ, ರಸ್ತೆ ದಾಟಿಸ್ತಾ ಇದ್ದಾರೆ. ಹಾಗಾಗಿ ಒಂದ್ ರೀತಿಯಾಗಿ ಮನಮೋಹಕ ದೃಶ್ಯ ಅಂತ ದೂರದಿಂದ ಕಾಣಿಸುತ್ತೆ, ಆದ್ರೆ ಅಲ್ಲಿ ಅನುಭವಿಸ್ತಾ ಇರುವಂತ ಸಮಸ್ಯೆಗಳು ಅಲ್ಲಿರುವಂತ ಜನರಿಗೆ ಮಾತ್ರ ಗೊತ್ತಿರುವಂತದ್ದು. ಮಂಗಳೂರು ಭಾಗದಲ್ಲೂ ಕೂಡ ಹೆಚ್ಚಿನ ಮಳೆ ಆಗ್ತಾ ಇರೋದ್ರಿಂದ ಅನೇಕ ನದಿ ಸರೋವರಗಳು ಕೂಡ ಭರ್ತಿ ಆಗ್ಬಿಟ್ಟಿದ್ದಾವೆ. ಜಲಾಶಯಗಳು ಕೂಡ ಭರ್ತಿ ಆಗ್ತಾ ಇದ್ದಾವೆ. ಅದರ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ನೇತ್ರಾವತಿ ನದಿಯ ಸುಂದರ ದೃಶ್ಯವನ್ನ ನೀವು ನೋಡ್ತಾ ಇರುವಂತದ್ದು ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂತ ದೃಶ್ಯ ಇದು. ನೇತ್ರಾವತಿ ನದಿ ಉಕ್ಕಿ ಹರಿತಾ ಇದೆ. ಜೊತೆಗೆ ಅಲ್ಲಿರುವಂತ ಜನರು ಕೂಡ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ನದಿ ಕೊಳ್ಳಗಳು ಹರಿತಾ ಇರೋದ್ರಿಂದ, ರಸ್ತೆಗಳು ಜಲಾವೃತ ಆಗಿರೋದ್ರಿಂದ, ಕುಕ್ಕೆ ಸುಬ್ರಹ್ಮಣ್ಯ ಮಂಜೇಶ್ವರ ರಸ್ತೆ ಸಂಪರ್ಕ ಕೂಡ ಕಡಿತ ಆಗಿರೋದ್ರಿಂದ.